ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಹೆಚ್ಚಿನ ಜನರಿಗೆ ಭವಿಷ್ಯತ್ತು ಚೆನ್ನಾಗೇ ಇರುತ್ತೆ, ಆದರೆ ಅವರವರ ರಾಶಿಯು ಅವರವರ ವರ್ತನೆಯನ್ನ ಆಧರಿಸಿರುತ್ತದೆ ಅಂತ ಹೇಳ್ತಾರೆ ಜ್ಯೋತಿಷ್ಯಕಾರರು. ಇನ್ನು ವಿಶೇಷವಾಗಿ ಮದುವೆ ಮಾಡಬೇಕಾದ್ರೆ ವಧುವರರ ಜಾತಕಗಳನ್ನ ಸೇರಿಸಿ ಗುರು ಹಿರಿಯರು ಮದುವೆ ಮಾಡ್ತಾರೆ. ಯಾಕಂದ್ರೆ ಜೀವನದಲ್ಲಿ ಒಟ್ಟಿಗೆ ಬದುಕಬೇಕಾದ ಇವರಿಬ್ರು ಪರಸ್ಪರ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಂಡು ಜೀವನದುದ್ದಕ್ಕೂ ಸಹಬಾಳ್ವೆ ನಡೆಸಬೇಕಾದ ಕಾರಣದಿಂದ ಇವರಿಬ್ಬರ ಜಾತಕಗಳನ್ನ ಕೂಡಿಸಿ ನೋಡಿ ಮದುವೆ ಮಾಡೋದು. ಸಾಮಾನ್ಯವಾಗಿ ಮಹಿಳೆಯರು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಬಾರದು ಅಂತ ಇತ್ತೀಚೆಗೆ ಪುರುಷರಿಗೆ ಸಮಾನವಾಗಿ ಪ್ರತಿಯೊಂದು ರಂಗದಲ್ಲೂ ಮುಂದಕ್ಕೆ ಹೋಗುತ್ತಿದ್ದಾರೆ. ಓದಿನಲ್ಲಿ, ವೃತ್ತಿಯಲ್ಲಿ, ಆಲೋಚನೆಗಳಿದ್ರು ಕೂಡ ಪ್ರತಿ ವಿಷಯಗಳಲ್ಲಿ ಹುಡುಗನಂತೆ ಹುಡುಗಿಯರು ಸಹ ತಮ್ಮದೇ ಮೇಲ್ಕೈಯನ್ನ ಸಾಧಿಸುತ್ತಾ ಇದ್ದಾರೆ. ಆದ್ರೆ ಎಲ್ಲಾ ಬುದ್ಧಿವಂತಿಕೆ ಇರುವ ಹುಡುಗಿಯರೆಂದ್ರೆ ಹುಡುಗರಿಗೆ ಬಲು ಪ್ರೀತಿ ತುಂಬಾ ಇಷ್ಟ ಕೂಡ ಆಗ್ತಾರೆ. ಈ ಮೂರು ರಾಶಿಯ ಹುಡುಗಿಯರಿಗೆ ಸ್ವಲ್ಪ ಕೋಪ ಜಾಸ್ತಿ. ಅವರ ಕೋಪಕ್ಕೆ ಮಾತ್ರ ನೀವು ತುತ್ತಾಗಬೇಡಿ, ಜೋಕೆ. ಇನ್ನು ಆ ಮೂರು ರಾಶಿಗಳು ಯಾವುವು ಅನ್ನೋದನ್ನ ಹೇಳುತ್ತೇನೆ. ಮೊದಲನೇದ್ದು ಮೇಷರಾಶಿ. ಹೌದು, ಮೇಷರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಬಹಳ ಧೈರ್ಯವಂತರಾಗಿರ್ತಾರೆ. ನಾಯಕಿಯರಾಗುವ ಲಕ್ಷಣಗಳು, ಗುಣಗಳು ಜಾಸ್ತಿ ಆಗಿರುತ್ತೆ. ಅವರು ಪ್ರಾರಂಭಿಸಿದ ಯಾವುದೇ ಕೆಲಸ ಆಗಿರಲಿ ಮುಗಿಸೋವರೆಗೂ ಬಿಡೋದಿಲ್ಲ. ಅವರ ಸಮಸ್ಯೆ ಎಷ್ಟಿದ್ರು, ಎಷ್ಟೇ ಕಷ್ಟ ಆದ್ರೂ ಸಹ ಅಲ್ಲೇ ಪರಿಹಾರ ಹುಡುಕೊಂಡು ಮುನ್ನುಗ್ಗುತ್ತಾರೆ. ಈ ರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಆದ್ರೆ ಅದು ಸ್ವಲ್ಪ ಹೊತ್ತು ಮಾತ್ರನೇ ಇರುತ್ತೆ. ಹೀಗಾಗಿ ಇವರಿಗೆ ಮೂಗಿನ ಮೇಲೆಯೇ ಕೋಪ ಇರುತ್ತದೆ ಅನ್ನೋದನ್ನ ತಿಳಿದಿರಬೇಕು. ಇನ್ನು ಎರಡನೇದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಪುರುಷರಂತ ಸ್ವಭಾವವನ್ನ ಹೊಂದಿರುತ್ತಾರೆ. ಅವರಿಗೆ ಸೌಮ್ಯ ಮನಸ್ಸು ಇರೋದು ಸ್ವಲ್ಪ ಕಡಿಮೆಯೇ. ವಿಷಯವನ್ನ ತೆಗೆದುಕೊಳ್ಳೋದು ಸುಲಭ ಅಲ್ಲ, ಎಲ್ಲವನ್ನ ತುಂಬಾ ಆಳವಾಗಿ ಆಲೋಚನೆ ಮಾಡಿ ಪರಿಗಣಿಸ್ತಾರೆ. ಇವರು ತುಂಬಾ ಸ್ವತಂತ್ರವಾಗಿ ಜೀವನ ನಡೆಸುವ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ. ಅಷ್ಟೇ ಅಲ್ಲದೆ ಚಾಣಾಕ್ಷತನದಿಂದ ವ್ಯವಹರಿಸ್ತಾರೆ. ಇನ್ನು ಗಾಢವಾಗಿ ಸ್ನೇಹಿತರಾದ್ರೂ ಶತ್ರುಗಳಾದ್ರೂ ಸಹ ತುಂಬಾ ವರ್ಷ ಕಳೆದ್ರೂ ಮೋಸ ಮಾಡಿದವರ ವಿರುದ್ಧ ಹಗೆಯನ್ನ ಸಾಧಿಸುವುದು ಇವರಿಗೆ ಸಿದ್ಧಹಸ್ತವಾಗಿರುತ್ತದೆ. ಇನ್ನು ಮೂರನೇದ್ದು ಮಕರ ರಾಶಿ. ಈ ರಾಶಿಯ ಹುಡುಗಿಯರಿಗೂ ಕೂಡ ಧೈರ್ಯ ಸ್ವಲ್ಪ ಹೆಚ್ಚೆ. ಮಾಯದಂತಹ ಬಣ್ಣ ಬಣ್ಣದ ಮಾತುಗಳನ್ನ ಮಾತನಾಡುತ್ತಿದ್ದರೆ ಅವರಲ್ಲಿ ನಂಬಿಕೆ ಇವರಿಗೆ ಬರೋದಿಲ್ಲ. ಒಂದು ವೇಳೆ ಸುಳ್ಳು ಹೇಳಲು ಪ್ರಯತ್ನಿಸಿದ್ರೆ ಬಹು ಬೇಗ ಸಿಕ್ಕಿಬಿಡುತ್ತಾರೆ. ಹೊರಗಿನ ಪ್ರಾಬಲ್ಯದಿಂದ ಮನೆಯಲ್ಲಿ ಇವರ ಚಿಂತನೆಯ ವ್ಯಕ್ತಿತ್ವ ಬಹಳ ವಿಭಿನ್ನವಾಗಿರುತ್ತದೆ. ಧೈರ್ಯವಾಗಿ ಒಪ್ಪಿಕೊಳ್ಳಬೇಕು, ಹೌದೆಂದ್ರೆ ಹೌದು, ಇಲ್ಲ ಅಂದ್ರೆ ಅಲ್ಲ ಅನ್ನುವಂತೆ ಇವರ ವರ್ತನೆ. ಹೆಚ್ಚಾಗಿ ಮಾತನಾಡಿದ್ರೆ ಅಲ್ಲೇ ಮುರಿದು ಬಿಡುತ್ತಾರೆ. ಪುರುಷರನ್ನು ಕನಸುಗಳೊಂದಿಗೆ ಸಹಿಸದ ನಾರಿಮಣಿಯರು ಎಷ್ಟೋ ಜನರು ಇಂದು ನಾವು ನೋಡಬಹುದು. ಅಡಿಗೆ ಮನೆಯಿಂದ ಹಿಡಿದು ಅಂತರಿಕ್ಷದಲ್ಲಿ ವಿಹರಿಸುವವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಹುಡುಗಿಯರು ತಮ್ಮ ಗೌರವವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಈ ಮೂರು ರಾಶಿಯ ಸ್ತ್ರೀಯರೊಂದಿಗೆ ಮಾತನಾಡುವಾಗ ಬಹು ಎಚ್ಚರಿಕೆಯಿಂದ ಇರಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.